ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು ಬರಲ್ಲ ಅವರು ಸುಮ್ಮನೆ ಹೆಸರು ಹೇಳ್ಕೊಂಡಿದ್ದಾರೆ ನಾವು ಬರ್ತೀವಿ ಬರ್ತೀವಿ ಅಂತ ಅವ್ರು ಬಂದು ಯಾವುದೊಂದು ಮುಂದುವರಿಸಿಲ್ಲ ಅವ್ರು ಬಂದು ಕೂತ್ಕೊಂಡಾಗಿದ್ದೆ ಎಲ್ಲ ಹಾಳಾಗಿ ಹೋಗಿರೋದೆ ಬಿಜೆಪಿ ಅವರು ಈ ಸಲಿ ಫೈಟ್ ಕೊಡೋಕ್ಕಾಗಲ್ಲ ಕಷ್ಟ ಸಡನ್ ಆಗಿ ಬಿಜೆಪಿಗೆ ಹೋಗ್ಬಿಟ್ಟಾರೆ ಒಂದ್ ವೇಳೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ರೆ ಅವ್ರು ಕೊಟ್ರೇನು ಬರಲ್ಲ ಕಷ್ಟ ಯಾರು ಹೇಳಿದ್ರೇನು ಕೂಡ ಇದೆಲ್ಲ ಬರೀ ಬಾಯಿ ಮಾತು ಯಾರು ಬಂದ್ರು ಬಾಯಿ ಮಾತಿನಲ್ಲೇ ಓಡಿಸ್ತಾರೆ ಅಷ್ಟೇ ಇವರು ಎಲ್ಲ ರೈಡ್ ಮಾಡಿರೋದು ಈ ಕಾಂಗ್ರೆಸ್ನವರು ಮಾಡಿಲ್ಲ ಜೆಡಿಎಸ್ನವರು ಮಾಡಿಲ್ಲ ಈ ಕೆಲಸಗಳನ್ನ ಪಾಪ ಬಸವರಾಜ್ ಅವರು ಏನು ಮಾಡಕ್ಕೆ ಆಸ್ಪದ ಇಲ್ದಂಗೆ ಮಾಡಿಕ್ಕಿದ್ದಾರೆ ಹಾಗಾದ್ರೆ ಈ ಬೇರೆ ಯಾರು ಕೆಲಸ ಮಾಡಿಲ್ವಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಹೇಳಿ ಏನು ಮಾಡಿಲ್ಲ ಇವರಾದರೂ ಬಂದು ಕೊರೋನಾ ಬಂದಾಗ ಎಲ್ಲ ಬದುಕಿಸಿದ್ದಾರೆ ಎಲ್ಲ ಹೇಳ್ಕೊಳ್ಳೋದಾಗೆ ಮುಂದೆ ಬರಲಿ ಅಂದ್ಬಿಟ್ಟು ಯಡಿಯೂರಪ್ಪರಿಗೆ 20 ತಿಂಗಳು ಕೊಡ್ತೀನಿ ಅಂದ್ಬಿಟ್ಟು ಮೂರು ನಾಮ ಹಾಕಿದ್ರು ಅದೇ 20 ತಿಂಗಳು ಕೊಟ್ಟಿದ್ರೆ ಕುಮಾರಸ್ವಾಮಿನೇ ಸಿ ಎಂ ಆಗಿರೋರು ಅವ್ರಿಗೆ ಗೌರವ ಇರೋದು ಯಾಕೆ ಕೊಟ್ಟಿಲ್ಲ 20 ತಿಂಗಳು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಾ ಇದೀವಿ ನಾವೀಗ ಶ್ರೀನಗರದಲ್ಲಿ ಇದೀವಿ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಶ್ರೀನಿವಾಸ್ ಸರ್ ಈಗ ಬಸವನಗುಡಿ MLA ಈಗ ಯಾರು ಸುಬ್ರಹ್ಮಣಿ ಹೆಂಗಿದೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಯಾವ ರೀತಿ ಆಗಿದೆ ಅಭಿವೃದ್ಧಿ ಆಗಿದೆ ಮಾಡಿದ್ದಾರೆ ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಮಾಡ್ತಾರೆ ನಿಮ್ಮ ಕ್ಷೇತ್ರ ಹೆಂಗೆ ಎಲೆಕ್ಷನ್ ಸಮಯದಲ್ಲಿ ಮಾತ್ರನಾ ಇಲ್ಲ ಮುಂಚೆಯಿಂದ ಮುಂಚೆಯಿಂದ ಅವರೇ ಅಂದ್ರೆ ಕೆಲಸಗಳು ಮಾಡಿದ್ದಾರೆ ಅವರೇ ಬರ್ತಾರೆ ಈ ಸಲಿನ ಈ ಸಲಿನ ಖಂಡಿತ ಬರ್ತಾರೆ ಅವರು ಯಾಕೆ ರವಿ ಸುಬ್ರಹ್ಮಣ್ಯ ಅವ್ರಿಗೆ ಓಟ್ ಹಾಕ್ಬೇಕು ಹೆಂಗೆ ಕೆಲಸ ಮಾಡೋರ ಏನು ಮಾಡೋ ಕೆಲಸ ಮಾಡಿದ್ದಾರೆ ಬಂದು ಮನೆಗೂ ವಿಸ್ ಮಾಡ್ತಾರೆ ಬಂದು ನೋಡ್ಕೊಂಡು ಹೋಗ್ತಾರೆ ಕುಂದಕೊರತೆ ಕೇಳ್ತಾರೆ ಇನ್ನು ಕಷ್ಟ ಅಂತ ಹೋದ್ರೆ ಶಾಸಕರು ಕೈಗೆ ಸಿಗ್ತಾರೆ ಕೈ ಸಿಗ್ತಾರೆ ಕಷ್ಟ ಅಂದ್ರೆ ಅವ್ರು ಕೈ ಬಿಡಲ್ಲ ಕಾಪಾಡ್ತಾರೆ ಒಳ್ಳೆ ವ್ಯಕ್ತಿನೇ ಒಳ್ಳೆ ವ್ಯಕ್ತಿ ಇನ್ನು ಕೋವಿಡ್ ಸಂದರ್ಭದಲ್ಲಿ ಎಲ್ರಿಗೂ ತೊಂದರೆ ಆಗಿತ್ತು ಯಾರು ಆಚೆ ಓಡಾಡಂಗಿರ್ಲಿಲ್ಲ ಆ ಸಮಯದಲ್ಲಿ ಹೆಲ್ಪ್ ಮಾಡಿದ್ರೆ ಆ ಟೈಮ್ನಲ್ಲಿ ಎಲ್ಲ ದಾನ ಧರ್ಮ ಮಾಡಿದ್ದಾರೆ ಎಲ್ಲ ಅಕ್ಕಿ ಬೇಳೆ ಎಲ್ಲ ಪ್ರತಿಯೊಂದು ಸಪ್ಲೈ ಕೊಟ್ಟಿದ್ದಾರೆ ಎಲ್ಲ ಮನೆಗೂ ಕೊಟ್ಟಿದ್ದಾರೆ ಎಲೆಕ್ಷನ್ಗೆ 2 ತಿಂಗಳೈತೆ 2 ತಿಂಗಳು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರ ಇಲ್ಲಿ 100% ಗೆಲ್ತಾರೆ ಅವರು ಗೆಲ್ತಾರೆ ಯಾಕೆ ಓಟ್ ಹಾಕ್ಬೇಕು ಜನ ಅವ್ರಿಗೆ ಏನು ಕೆಲಸ ಮಾಡೋರು ಇಲ್ಲಿ ಅಂತ ಏನೇ ಕುಂದು ಕೊರತೆ ಆಗಲಿ ಕಷ್ಟ ಆಗಲಿ ಹೋಗಿ ವಿಚಾರಿಸಿದ್ರೆ ಕೈ ಬಿಡಲ್ಲ ಅವರು ಕಾಪಾಡ್ತಾರೆ ನೋಡ್ತಾರೆ ನಿಮ್ದು ಏನು ತೊಂದರೆ ಇದೆ ಹೇಳಿ ಎಲ್ಲ ಮಾಡಿಕೊಡ್ತಾರೆ ಎಲ್ಲ ಒಂದು ಅನುಕೂಲ ಮಾಡಿಕೊಡ್ತಾರೆ ಇನ್ನು ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇಲ್ಲ ಏರಿಯಾದಲ್ಲೆಲ್ಲ ಏನು ಸಮಸ್ಯೆ ಇಲ್ಲ ಅವ್ರು 100% ಈ ಸಲ ಒಂದೇ ಬರ್ತಾರೆ ಇನ್ನು ಬಿಜೆಪಿಯಿಂದ ಇನ್ನೊಬ್ರು ಟಿಕೆಟ್ ಕೇಳ್ತಾವ್ರೆ ತೇಜಸ್ವಿನಿ ಅನಂತಕುಮಾರ್ ಅವರು ಅವ್ರು ಕೂಡ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಟಿಕೆಟ್ ಇಲ್ಲಿ ಕೇಳ್ತಾವ್ರೆ ಬಂದರೆ ಅವ್ರಿಗೆ ಕೊಟ್ಟರೆ ಅವರು ಕೊಟ್ಟರೆ ಸ್ವಲ್ಪ ಡೌಟೆ ಯಾಕಂದರೆ ಇಲ್ಲಿ ಆಪೋಸಿಟ್ ಇದ್ದಾರೆ ಆಪೋಸಿಟ್ ಇದ್ರೆ ಇವು ಹಳೆ ಮನುಷ್ಯ ಅವರು ಅಳ್ಬ ಅದು ಆದ್ದರಿಂದ ಎಲ್ಲ ಅನುಕೂಲ ಮಾಡಿದ್ದಾರೆ ಪ್ರತಿಯೊಬ್ರಿಗೂ ಪ್ರತಿಯೊಬ್ಬರು ಅನುಕೂಲ ಮಾಡಿರೋದ್ರಿಂದ ಗೆಲ್ತಾರೆ ಅಂತ ಹೋಪ್ ಇದೆ ಏನು ಕಾಂಗ್ರೆಸ್ನಿಂದ ಕೂಡ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನವರು ಕೂಡ ಟಿಕೆಟ್ ಕೇಳ್ತಾವ್ರೆ ಇಲ್ಲ ನಾವು ಗೆಲ್ತೀವಿ ಸರಿ ಬಸವನಗುಡಿಯಲ್ಲಿ ನಾವೇ ಕಾಂಗ್ರೆಸ್ನವರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರು ಬರಲ್ಲ ಅವರು ಸುಮ್ಮನೆ ಹೆಸರು ಹೇಳ್ಕೊಂಡಿದ್ದಾರೆ ನಾವು ಬರ್ತೀವಿ ಬರ್ತೀವಿ ಅಂತ ಅವ್ರು ಬಂದು ಯಾವುದೊಂದು ಮುಂದುವರಿಸಿಲ್ಲ ಅವ್ರು ಬಂದು ಕೂತ್ಕೊಂಡಾಗಿದ್ದೆ ಎಲ್ಲ ಹಾಳಾಗಿ ಹೋಗಿರೋದೆ ಬಿಜೆಪಿ ಅವರು ಈ ಸಲ 100% ಬಂದೇ ಬರ್ತಾರೆ ವಿನ್ ಆಗೇ ಆಗ್ತಾರೆ ಇನ್ನು JDSನಿಂದ ಕೂಡ ಅಭ್ಯರ್ಥಿನ ಹಾಕಿದ್ದಾರೆ ಅರಮನೆ ಶಂಕರ್ ಅಂತ ಅವರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಓಡಾಟ ನಡೆಸ್ತಾ ಇದ್ದಾರೆ ಏನಂತೀರಾ ಅವ್ರ ಬಗ್ಗೆ ಆದರೆ ಅವ್ರದ್ದೇನೋ ಅಷ್ಟು ಆರ್ಭಟ ಮಾಡಿದ್ರೇನು ಕೂಡ ಇವ್ರ ಮುಂದೆ ಫೈಟ್ ಕೊಡೋಕ್ಕಾಗಲ್ಲ ಕಷ್ಟ ಹಾಂ ಹಾಂ ಓಕೆ ಸರ್ ನಿಮ್ಮ ಪ್ರಕಾರ ರವಿ ಸುಬ್ರಹ್ಮಣ್ಯ ಅವ್ರವ್ರಿಗೆ ಒಂದು ನೇರ ಫೈಟ್ ಇಲ್ಲ ಒಂದು ಆಪೋಸಿಷನ್ನಲ್ಲಿ ಫೈಟು ಅಂದರೆ ಯಾರು ಕೊಡ್ಬೋದು ನಮ್ಮ ಪರ ರವಿ ಸುಬ್ರಹ್ಮಣ್ಯಲ್ಲಿ ಯಾರು ಗೆಲ್ಲಕ್ಕಾಗಲ್ಲ ಸೋಲಿಲ್ಲ ಅವ್ರಿಗೆ ಸರಿ ಸೋಲಿಲ್ಲ 100% ಒಡ್ಡೆ ಹೊಡಿತಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಇಲ್ಲಿ ಎಂಟ್ರಿ ಕೊಟ್ಟಿತ್ತು ಭಾಸ್ಕರ್ ರಾವ್ ಅವ್ರು ಹೇಳಿದ್ರು ನಾವು ನಿಲ್ತೀವಿ ಅಂತ ಸಡನ್ ಆಗಿ ಬಿಜೆಪಿಗೆ ಹೋಗ್ಬಿಟ್ಟಾರೆ ಒಂದ್ ವೇಳೆ ಬಿಜೆಪಿಯಿಂದ ಅವ್ರಿಗೆ ಟಿಕೆಟ್ ಕೊಟ್ರೆ ಅವ್ರು ಕೊಟ್ರೇನು ಬರಲ್ಲ ಕಷ್ಟ ಇವರು ಅಳಬರು ಏರೆ ಶಾಸಕರು ಇಲ್ಲಿ ಕೆಲಸಗಳು ಮಾಡಿದ್ದಾರೆ ಹೊಡೆದೇ ಹೊಡಿತಾರೆ ಗೆಲ್ತಾರೆ ಹೋಪ್ ಇದೆ ಇನ್ನು ಆಮ್ ಆದ್ಮಿ ಪಕ್ಷ ಡೆಲ್ಲಿಯಲ್ಲಿ ನಮ್ಮದೇ ಗೌರ್ಮೆಂಟ್ ಐತೆ ನೋಡಿ ಡೆಲ್ಲಿಯಲ್ಲಿ 200 ಯೂನಿಟ್ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ ಇನ್ನೊಂದು ಡೆಲ್ಲಿ ಮಾಡಿಬಿಡ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತ ನೀವೇನು ಹೇಳ್ತೀರಾ ಅದೇ ಥರ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಯಾರು ಹೇಳಿದ್ರೇನು ಕೂಡ ಇದೆಲ್ಲ ಬರೀ ಬಾಯಿ ಮಾತು ಯಾರು ಬಂದ್ರೂ ಬಾಯಿ ಮಾತಿನಲ್ಲೇ ಓಡಿಸ್ತಾರೆ ಅಷ್ಟೇ ಅವ್ರ ಕೆಲಸ ಗೆಲ್ಬೇಕು ಬಿಜೆಪಿಯವರು ಗೆದ್ದೇ ಗೆಲ್ತಾರೆ ಬಿಜೆಪಿಯವರು ಈಗ ಬಿಜೆಪಿಯವರು ಅಂತ ಹೇಳಿದಾಗ ಮೊನ್ನೆ ಮೋದಿ ಅವರೆಲ್ಲ ಬಂದಿದ್ರು ಅವಾಗವಾಗ ಮೋದಿ ಅಮಿತ್ ಶಾ ಬರ್ತಾನೆ ಅವರೇ ರಾಜ್ಯಕ್ಕೆ ವಿಸಿಟ್ ಕೊಡ್ತಾ ಇದ್ದಾರೆ ಅದು ಇದು ಅಭಿವೃದ್ಧಿ ಅದು ಇದು ಅಂತ ಹೇಳಿ ಸೊ ಎಲ್ಲ ಒಂದು ಕಡೆ ಮೋದಿ ಅಲ್ಲೇ ಇಲ್ಲಿ ಪರಿಣಾಮ ಬೀಳುತ್ತೆ ಅಂತ
ಇಲ್ಲ ಇಲ್ಲ, ಮೋದಿನೂ ಕೆಲ್ಸಗಳು ಮಾಡಿದ್ದಾರೆ, ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, ಆದ್ರೆ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ಏನೇನ್ ಮಾಡಿದ್ದಾರೆ ಸರ್? ಎಲ್ಲ ಒಂದು ಅನುಕೂಲ ಮಾಡಿದ್ದಾರೆ, ಅವ್ರು ಅನುಕೂಲ ಮಾಡಿ ತಿಳ್ಕೊಳ್ತಾ ಇಲ್ಲ ಅಷ್ಟೇ. ಇವರು ಎಲ್ಲ ರೈಡ್ ಮಾಡಿರೋದು, ದುಡ್ಡುಗಳು ಎಲ್ಲ ಎಲ್ಲ ಹಣ ಮಾಡ್ಕೊಂಡು ದುಡ್ಡು ದುಡ್ಡು ಬ್ಲಾಕ್ ಮನಿ ಮಾಡ್ಕೊಂಡು ಎಲ್ಲ ಇಟ್ಕೊಂಡು ಅವ್ರ ಮನೆ ರೈಡ್ ಮಾಡಿಸಿರೋದು ಉತ್ತಮ. ಈ ಕಾಂಗ್ರೆಸ್ನವರು ಮಾಡಿಲ್ಲ, ಜೆ ಡಿ ಎಸ್ನವರು ಮಾಡಿಲ್ಲ ಈ ಕೆಲ್ಸಗಳನ್ನ. ಒಳ್ಳೆ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಜಿ ಎಸ್ ಟಿ ತಂದರು, ಅದು ಒಳ್ಳೆಯದು. ಮತ್ತು ಬ್ಯಾಂಕ್ದೆಲ್ಲ ವ್ಯವಹಾರಗಳೆಲ್ಲ ಕೊಟ್ಟರು, ಅದು ಒಳ್ಳೆಯದು. ಹಾಗಾದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕೂಡ ಬಿ ಜೆ ಪಿ ಸರ್ಕಾರ ಐತೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಸೊ ಹೆಂಗೆ ಹೆಂಗೆ ಚೆನ್ನಾಗಿ ಕೆಲಸ ಆಗ್ತಿದೆ ಹೆಂಗೆ ಸರ್ಕಾರದ್ದು? ಪಾಪ ಬಸವರಾಜ್ ಅವರು ಏನು ಮಾಡೋಕ್ಕೆ ಆಸ್ಪದ ಇಲ್ದಂಗೆ ಮಾಡಿಕ್ಕಿದ್ದಾರೆ. ಅವರು ಪಕ್ಷನ ಕಟ್ಟಬೇಕು, ಸ್ಟಡಿಯಾಗಿ ಇಟ್ಕೊಳ್ಬೇಕು ಅಂದ್ಬಿಟ್ಟು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ಏನಾದರೂ ಇವಾಗ ರಾಜ್ಯದ ಮುಖ್ಯಮಂತ್ರಿ ಅಂತ ಮಾತಾಡಿದ್ರೆ, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ರೇಸ್ನಲ್ಲವ್ರೆ, ಜೆ ಡಿ ಎಸ್ನ ಕುಮಾರಸ್ವಾಮಿ ರೇಸ್ನಲ್ಲವರೇ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಮುಂದೆ ಯಾರೋ ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ ಆದರೆ ಜನರಿಗೆ ಒಳ್ಳೆಯದು, ರಾಜ್ಯಕ್ಕೆ ಒಳ್ಳೆಯದು ನಿಮ್ಗೆ ಅನ್ಸುತ್ತೆ? ಅದರಲ್ಲಿ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅವರು ಪಕ್ಷದಲ್ಲಿ ಬಿ ಜೆ ಪಿನಲ್ಲಿ ಅವರು ಮಾತಾಡಿ ಅವ್ರು ರೆಡಿ ಆಗಬೇಕಷ್ಟೇ. ನಾವು ಹೇಳೋಷ್ಟು ಇದಿಲ್ಲ. ಹಾಗಾದರೆ ಈ ಬೇರೆ ಯಾರು ಕೆಲಸ ಮಾಡಿಲ್ವಾ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ಅವ್ರು ಯಾರು ಏನು ಮಾಡಿದ್ದಾರೆ? ಅವರು ಏನು ಮಾಡಿದ್ದಾರೆ ಹೇಳಿ? ಏನೂ ಮಾಡಿಲ್ಲ. ಇವರಾದರೂ ಬಂದು ಕೊರೋನಾ ಬಂದಾಗ ಎಲ್ಲ ಬದುಕಿಸಿದ್ದಾರೆ. ಅದೇ ಅವ್ರು ಬಂದಿದ್ದಂದರೆ ಎಲ್ಲ ಕೈ ಬಿಟ್ಬಿಟ್ಟಿರೋರು. ಇವರು ಅಲ್ಲಿ ಇಲ್ಲಿ ಆ ಊರು ಈ ಊರುಗಳಿಗೆ ಹೋಗ್ಬಿಟ್ಟು ಪ್ರತಿಯೊಂದು ಊರುಗಳಿಗೆ ಹೋಗಿ ಭಿಕ್ಷೆ ಎತ್ಬಿಟ್ಟು ಒಂದೊಂದು ಇಂಜೆಕ್ಷನ್ 800,000 ಅನ್ನೋದನ್ನ ಎಲ್ಲ ಬಡವ ತಂದವ್ರಿಗೆ ಕೊಟ್ಟು ಎಲ್ಲ ಕಾಪಾಡಿದ್ದಾರೆ. ಅವ್ರೇನು ಮಾಡಿದ್ದಾರೆ? ಅವ್ರು ಕೊರೋನಾ ಬಂದಾಗ ಏನು ಮಾಡಿದ್ದಾರೆ? ಅವರು ಕಾಂಗ್ರೆಸ್ನವರಾಗಲಿ ಜೆ ಡಿ ಎಸ್ ಅವರಾಗಲಿ ಯಾರು ಏನು ಮಾಡಿಲ್ಲ? ವಿರೋಧ ಪಕ್ಷದವರಾದರು ಏನೋ ಮಾಡಿದ್ರೆ ಬಂದು ಏನೂ ಮಾಡಿಲ್ವೇ? ಅಲ್ಲ, ನಮ್ಮ ಹತ್ರ ಅಧಿಕಾರ ಇರಲಿಲ್ಲ, ನಮ್ಗೆ ಅಧಿಕಾರ ಕೊಟ್ಟರೆ ನಾವು ಮಾಡ್ತೀವಿ. ಮಾಡ್ಬೋದಾಯ್ತು, ನೀವು ವಿರೋಧ ಪಕ್ಷದವ್ರು ಮಾಡ್ಬೋದಾಯ್ತು. ನಿಮ್ಮದು ನಿಯಮ, ನೀವು ಸಂಪಾದನೆ ಮಾಡಿಲ್ವಾ? ನೀವು ಮಾಡ್ಬೋದಾಯ್ತು. ಬಂದು ಜನರಿಗೆ ಕಾಪಾಡಬೇಕಾಯ್ತು. ಅವಾಗ ನೀವೆಲ್ಲ ಕೈ ಕಟ್ಕೊಂಡು ನಿಂತಿದ್ರೆ ಬಿ ಜೆ ಪಿಯವರು ಅಷ್ಟು ಮಾತ್ರ ಕಾಪಾಡಿದಾರಲ್ಲ. ಅವ್ರು ಇಲ್ಲಾಂದರೆ ಸರ್ಕಾರ ಇದು ಸರ್ಕಾರ ನಡೆಯೋಕೆ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಬಡವ್ರ ಪರ, ರೈತರ ಪರ ನಾವು ಸಾಲ ಮನ್ನಾ ಎಲ್ಲ ಮಾಡಿದ್ದೀವಿ, ನಮ್ಮನ್ನು ಜನ ಗೆಲ್ಸ್ತಾರೆ ಅಂತ ನೀವೇ ಎಲ್ಲ ಹೇಳ್ಕೊಳ್ಳೋದಾಗೆ ಮುಂದೆ ಬರಲಿ ಅಂದ್ಬಿಟ್ಟು ಯಡಿಯೂರಪ್ಪರಿಗೆ 20 ತಿಂಗಳು ಕೊಡ್ತೀನಿ ಅಂದ್ಬಿಟ್ಟು ಮೂರು ನಾಮ ಹಾಕಿದ್ರು. ಅದೇ 20 ತಿಂಗಳು ಕೊಟ್ಟಿದ್ರೆ ಕುಮಾರಸ್ವಾಮಿನೇ ಸಿ ಎಂ ಆಗಿರೋರು, ಅವ್ರಿಗೆ ಗೌರವ ಇರೋದು. ಯಾಕೆ ಕೊಟ್ಟಿಲ್ಲ 20 ತಿಂಗಳು? ಹಾಗಾದ್ರೆ ಬಿ ಜೆ ಪಿ ಮೆಜಾರಿಟಿ ಬರುತ್ತೆ ರಾಜ್ಯದಲ್ಲಿ ಅಂತ? 100% ಬರುತ್ತೆ, ಬಿ ಜೆ ಪಿ ಬರುತ್ತೆ ಬರುತ್ತೆ. ಸೊ ಈ ಬಾರಿ ಕೂಡ ಬಿ ಜೆ ಪಿ, ಈ ಬಾರಿ ಬಿ ಜೆ ಪಿ. ಇನ್ನು 2023 ಇಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ? ಸುಬ್ರಹ್ಮಣ್ಯಮೆ 100%. ಏನು ಅದು ಮಾತೇ ಇಲ್ಲ, ಈ ಮಾತೇ ಇಲ್ಲ. ಸುಬ್ರಹ್ಮಣ್ಯಮ್, ಥ್ಯಾಂಕ್ ಯು ಸರ್.